ಬಟ್ ಈ ತರದ ಘಟನಾವಳಿಗಳು ಸಾರ್ವಜನಿಕ ವಲಯದಲ್ಲಿ ಒಂದು ಬ್ಯಾಡ್ ಮೆಸೇಜ್ ಹೋಗ್ಬೋದು ಅಥವಾ ಅಧಿಕಾರಿಗಳು ಈಗ ದಕ್ಷ ಅಧಿಕಾರಿಗಳು ಅಂತ ನೀವು ಹೇಳಿದ್ರಿ ಸರ್ ಅಂತ ಅಧಿಕಾರಿಗಳ ವಿರುದ್ಧ ಕೂಡ ಅನುಮಾನ ವ್ಯಕ್ತಪಡಿಸ್ಲಿಕ್ಕೆ ಈ ತರದ ಘಟನಾವಳಿಗಳು ಕಾರಣ ಆಗ್ಬೋದಾ ಖಂಡಿತ ಅನುಮಾನಕ್ಕೆ ಆಸ್ಪದ ಖಂಡಿತ ಆಗಿದೆ ಈಗ ಆಲ್ರೆಡಿ ಆಗ್ತಾ ಇದನ್ನು ಕೂಡ ಅದು ಕೂಡ ಬಟ್ ಆದರೆ ಏನೇ ಆದರೂ ಕೂಡ ಇದೆಲ್ಲ ಅಷ್ಟು ಅಕೌಂಟೆಬಿಲಿಟಿ ಇಲ್ಲ ಒಂದು ಇದಾಕಿದ್ದು ಸಾಮಿಯನ್ನು ಹಾಕಿದ್ದು ಅವ್ರಿಗೆ ಊಟ ಕೊಟ್ಟಿದ್ದು ಅನ್ನೋದು ಹಾಕಿರಲ್ಲ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಆರೋಪಿಗಳು ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಕೊಡದಂಗೆ ತನಿಖೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಇದರಿಂದ ಆಗೋದಿಲ್ಲ ಬಹುಶಃ ಊಟ ಕೊಡಲಿಕ್ಕೆ ಏನೋ ಸ್ವಲ್ಪ ಸ್ಟ್ಯಾಂಡರ್ಡ್ ಇರ್ಬೋದು ಕೊಡಿ ಅಂತ ಹೇಳಿರ್ಬೋದು ಯಾರೋ ಸಮಯ ಮೇಲೆ ನೇಮೆಲ್ಲ ಗೊತ್ತಿದೆ ಅದೆಲ್ಲ ಬೇಡ ನಿಮಗೆ ಸಮಯ ಮೇಲೆ ಹೆಸರು ಕೂಡ ಇನ್ಫ್ಲುಯೆನ್ಸ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂತಲೂ ಕೂಡ ಇರ್ಬೋದು ಟೋಟಲಿ ಇಸ್ ಎ ಗುಡ್ ಸೆಲೆಬ್ರಿಟಿ ಇನ್ ಕರ್ನಾಟಕ ಸ್ಟೇಟ್ ಆದ್ದರಿಂದ ಅದು ಸಹಜವಾಗಿ ಸಹ ಪ್ರಭಾವಗಳು ಬಂದೇ ಬರ್ತವೆ ಮತ್ತು ಇನ್ಫ್ಲುಯೆನ್ಸ್ಗಳು ಬಂದೇ ಬರ್ತವೆ ಆದರೆ ತನಿಖಾಧಿಕಾರಿಗಳು ಮಾಡಬೇಕಾದಂಥ ಕೆಲಸಗಳೇನೆಂದರೆ ಯಾವುದೇ ಪ್ರಭಾವಕ್ಕೊಳಗಾಗ್ದೇನೆ ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿಕೊಂಡು ಅವರು ಎಲ್ಲೂ ಕೂಡ ಮುಂದಿನ ಅವಧಿಯಲ್ಲಿ ತಪ್ಪಿಸ್ಕೊಳ್ಳದಾಗೆ ಯಾವುದೇ ಕಾರಣಕ್ಕೂ ಅವರು ತಪ್ಪಿಸ್ಕೋಬಾರ್ದು ಒಂದು ಬೇಲ್ ತಗೊಂಡು ಹೊರಗೆ ಬರೋದಾಗಲಿ ಬಂದ್ ಮಾಡೋದಾಗ್ಲಿ ಮಾಡೋದೇ ಅವಕಾಶ ಕೊಡೋದಂಗೆ ತನಿಖೆಯನ್ನು ಮಾಡಬೇಕಾಗಿತ್ತು ಮಾಡ್ತಾರೆ ಅಂತ ನಾನು ಅನ್ಕೊಟ್ಟಿದ್ದರೆ ಈ ಕೆಲವು ಪ್ರಕರಣಗಳಲ್ಲಿ ದರ್ಶನ್ ಅವ್ರನ್ನ ಕೈ ಬಿಡಬೇಕು ಅನ್ನೋದು ಒಂದಷ್ಟು ಒತ್ತಡಗಳು ಬಂದಾಗ ಅಧಿಕಾರಿಗಳೆಂದ್ರೂ ಮಣಿತಾರೆ ಅಂತ ಅನ್ನಿಸ್ತತ್ತ ಸರ್ ಈ ಕೇಸಲ್ಲಿ ಇಲ್ಲ ಎಲ್ಲ ಥರದ ಎಲ್ಲ ಥರದ ಅಧಿಕಾರಿಗಳು ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಯಲ್ಲೆಲ್ಲ ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಕೂಡ ಎಲ್ಲ ಥರದ ಅಧಿಕಾರಿಗಳು ಕೂಡ ಇದ್ದಾರೆ ಪ್ರಭಾವಕ್ಕೊಳಗಾಗರು ಇರ್ತಾರೆ ಪ್ರಭಾವಕ್ಕೊಳಗಾಗದೇ ಇರೋರು ಕೂಡ ಇರ್ತಾರೆ ಈಗ ಆ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಪ್ರಭಾವಕ್ಕೊಳಗಾಗ ಸಾಧ್ಯತೆ ಕಡಿಮೆ ನನ್ನ ಅನಿಸಿಕೆ ಏಕೆ ನಾನು ತನಿಖೆ ಯಾರ ಕೈಲಿದೆ ಅಂತ ನೋಡಿದಾಗ ಅಸೆಸ್ ಮಾಡಿದಾಗ ಬಹುಶಃ ಆ ಸಾಧ್ಯತೆ ಕಡಿಮೆ ಇದೆ ಈಗ ಹಾಗಿದ್ರೆ ಸ್ಟಾರ್ಟಿಂಗಲ್ಲೇ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದಾರೆ ಈಗ ಮತ್ತೆ ಬಿಡೋ ಪ್ರಶ್ನೆನೇ ಇಲ್ಲ ಈಗ ಅವರು ಬೈಲಿಂದ ಹೊರಗೆ ಬರ್ದಾಗ ನೋಡ್ಕೋಬೇಕು ಮೇಲಿಂದ ಹೊರಗೆ ಬರ್ದಾಗ ನೋಡ್ಕೋಬೇಕಾದ್ರೆ ನಾನು ಈಗ ಹೇಳಿದಾಗೆ ಅವರ ಹಿಂದಿನ ನಡವಳಿಕೆಗಳು ಕೂಡ ಅಕೌಂಟೆಬಿಲಿಟಿ ಬರ್ತದೆ ಅದೆಲ್ಲವನ್ನು ಕೂಡ ಪೊಲೀಸ್ನವರು ಸಂಗ್ರಹ ಮಾಡಿ ಕೊಡಬೇಕಾಗ್ತದೆ ಮತ್ತು ಈಗ ಎಷ್ಟು ಸಾಕ್ಷಿಗಳು ಸಿಕ್ಕಿರ್ತಕ್ಕಂಥ ಮೆಟೀರಿಯಲ್ ಎವಿಡೆನ್ಸ್ ಇರ್ಬೋದು ಫಿಸಿಕಲ್ ಎವಿಡೆನ್ಸ್ ಇರ್ಬೋದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ಬೋದು ಡೈರೆಕ್ಟ್ ಎವಿಡೆನ್ಸ್ ಇರ್ಬೋದು ಇನ್ಡೈರೆಕ್ಟ್ ಎವಿಡೆನ್ಸ್ ಇರ್ಬೋದು ಇವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಬೇಕು ಇವನ್ನ ಇಂಡಿಯಾ ಭಾರತೀಯ ಸಾಕ್ಷಿ ಆಧನದಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸಲಿಕ್ಕೆ ಏಳು ಥರ ಸಾಕ್ಷಿಗಳನ್ನ ಸಂಗ್ರಹಿಸಿ ಕೊಡ್ಬೋದು ಈಗ ಆಲ್ರೆಡಿ ನಾನು ಹೇಳ್ದಂಗೆ ಒಂದು ಫಿಸಿಕಲ್ ಎವಿಡೆನ್ಸು ಮೆಟೀರಿಯಲ್ ಎವಿಡೆನ್ಸು ಡಾಕ್ಯುಮೆಂಟ್ರಿ ಎಡೆನ್ಸು ಡೈರೆಕ್ಟ್ ಎನ್ಸು ಇನ್ ಡೈರೆಕ್ಟ್ ಎವಿಡೆನ್ಸು ಇಯರ್ಸೆ ಎವಿಡೆನ್ಸು ಈ ಥರ ಹಲವಾರು ಸಾಕ್ಷಿಗಳು ಇದಾವೆ ಬಿಡಲಿಕ್ಕೆ ಆಗೋದಿಲ್ಲ ಸಾಲಕ್ಕೆ ಇದು ಬಿಟ್ಟರೆ ಈ ಥರ ಹಿಂದಿನ ನಡವಳಿಕೆಗಳಲ್ಲಿ ಈ ಥರ ಎಲ್ಲ ಆಗಿರೋದ್ರಿಂದ ಮತ್ತು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ ಯಾರು ಬೇಕಾದ್ರೂ ಬಚಾವಾಗಿ ಬರ್ಬೋದು ನಾಳೆ ಸೆಲೆಬ್ರಿಟಿನ ಆರಾಧಿಸ್ತಕ್ಕಂಥ ಜನಗಳು ಬರ್ತಾರೆ ಯಾಕೆಂದರೆ ಜನಗಳಿಗೆ ವಿವೇಚನಾ ಶಕ್ತಿ ಕಡಿಮೆ ಇದೆ ಯಾರನ್ನು ಯಾಕೆ ಆರಾಧಿಸ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು ಅವರು ಫಿಲಮ್ ಮಾಡಿರ್ಬೋದು ಒಳ್ಳೆ ಹೀರೋ ಇರ್ಬೋದು ಮಾಸ್ ಹೀರೋ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ರೀತಿ ಹೀರೋ ಹೀರೋ ಇರ್ಬೋದು ಆದರೆ ಅವ್ರ ಮೇಲೆ ಒಂದು ಪ್ರೀತಿ ಇರಲಿ ಬೇಡ ಅಂತ ಹೇಳೋದಿಲ್ಲ ಯಾಕೆಂದರೆ ಇವ್ರು ಕೊಟ್ಟ ದುಡ್ಡಿಂದನೇ ಅವರೆಲ್ಲ ಬೆಳೆದಿರೋದು ಫಿಲಮ್ ಇಂಡಸ್ಟ್ರಿ ಉಳ್ದಿರೋದೇ ಜನಗಳ ದುಡ್ಡಿಂದ ಹಂಗಾಗಿ ಅವ್ರನ್ನ ಆರಾಧಿಸ್ಬೇಕು ಅಂತಂದರೆ ಅವರು ಅಂದರೆ ಸಮಾಜಕ್ಕೆ ಒಂದು ಸೊಸೈಟಿಗೆ ದೇಶಕ್ಕೆ ರಾಜ್ಯಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಆರಾಧಿಸಲಿ ತಪ್ಪೇನಿಲ್ಲ ಒಬ್ಬ ವ್ಯಕ್ತಿ ಆ್ಯಕ್ಟ್ ಮಾಡ್ತೇನೆ ಏನೋ ಕಾರಣಕ್ಕೋಸ್ಕರ ಆರಾಧಿಸೋದಿದಿಲ್ಲ ಅದು ತಪ್ಪದು ಪ್ರೀತಿಸ್ಲಿ ಒಂದು ಏನೋ ಗೌರವ ಕೊಡಲಿ ಒಂದು ಆರೋ ಮಾಡಿ ಬರಲಿ ಅದೆಲ್ಲ ಮಾಡೋ ತಪ್ಪು ಈ ಮಟ್ಟಕ್ಕೆಲ್ಲ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿನ ಆರಾಧಿಸೋದು ತಪ್ಪಿದೆ ಅಂತ ನನ್ನ ಅನಿಸಿಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ